ಸ್ನೇಹಿತರೆ, ಜನರಲ್ ಜಿಜಿ ಬೇವೂರವರ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿದೆ? ಬಹಳ ಕಡಿಮೆ ಜನಕ್ಕೆ ನಮ್ಮ ಜನರಲ್ ಜಿಜಿ ಬೇವೂರವರ ಬಗ್ಗೆ ಗೊತ್ತಿರಬಹುದು. ಆದರೆ ನಮ್ಮ ಭಾರತೀಯ ಸೇನೆಯನ್ನು ಮುನ್ನಡೆಸಿದ ಸೇನಾ ಮುಖ್ಯಸ್ಥರಾದ ಹಾಗೂ ಕನ್ನಡದವರಾದ ಜನರಲ್ ಕೆಎಂ ಕರಿಯಪ್ಪ ಹಾಗೂ ಜನರಲ್ ತಿಮ್ಮಯ್ಯ ಅವರ ಹೆಸರನ್ನು ನೀವೆಲ್ಲ ಖಂಡಿತ ಕೇಳಿರುತ್ತೀರಿ. ನಾಡಿನೆಲ್ಲೆಡೆ ಅವರ ಸ್ಮಾರಕಗಳನ್ನು ನೋಡಿರುತ್ತೀರಿ ಕೂಡ. ಹಾಗೆ ಜನರಲ್ ಜಿಜಿ ಬೇವೂರವರು ಕೂಡ ನಮ್ಮ ಭಾರತೀಯ ಸೇನೆಯ ಮುಖ್ಯಸ್ಥರಾಗಿದ್ದರು. ಅವರೂ ಕೂಡ ಕರ್ನಾಟಕದವರೇ, ಅದರಲ್ಲೂ ಉತ್ತರ ಕರ್ನಾಟಕದವರು. ಅವರನ್ನು ಕನ್ನಡ ಜನತೆ ಮತ್ತು ಸರ್ಕಾರ ಮರೆತಂತಿದೆ. ಆದರೆ ನಾವು ಮರೆಯೋದು ಬೇಡ. ಬನ್ನಿ, ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಜನರಲ್ ಜಿಜಿ ಬೇವೂರವರ ಬಗ್ಗೆ ಮತ್ತು ಅವರ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಜನರಲ್ ಗೋಪಾಲ್ ಗುರುನಾಥ್ ಬೇವೂರ್ ಅವರು ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಬೇವೂರು ಗ್ರಾಮದವರು. ಅವರ ಅಜ್ಜ ಭಾರತೀಯ ಅಂಚೆಯ ಪ್ರಥಮ ಡೈರೆಕ್ಟರ್ ಆದ ಮಾಧವ್ ರಾಯ್ ಕುಲಕರ್ಣಿರವರು. ಇನ್ನು ಅವರ ತಂದೆ ಭಾರತೀಯ ಪೋಸ್ಟ್ ಮಾಸ್ಟರ್ ಜನರಲ್ ಗುರುನಾಥ್ ಕುಲಕರ್ಣಿರವರು. ಅವರ ತಾಯಿ ಕೈಸರ್ ಎ ಹಿಂದ್ ಪ್ರಶಸ್ತಿ ಪುರಸ್ಕೃತೆ ರುಕ್ಮಿಣಿಯವರು. ಇವರ ಪುತ್ರನೇ ಗೋಪಾಲ್ ರಾವ್ ಗುರುನಾಥ್ ರಾವ್ ಕುಲಕರ್ಣಿರವರು. ಇವರು ಹುಟ್ಟಿದ್ದು ಕ್ರಿಸ್ತಶಕ 1916 ಆಗಸ್ಟ್ 11 ಮಧ್ಯಪ್ರದೇಶದ ಸಿಯೋಗಿಯಲ್ಲಿ ಇವರ ಜನನವಾಗುತ್ತದೆ. ಆದರೆ ಅವರು ಬಾಗಲಕೋಟೆ ಜಿಲ್ಲೆಯ ಬೇವೂರಿನವರು. ಅವರಿಗೆ ಅವರ ಊರಿನ ಅಭಿಮಾನ ಎಷ್ಟಿತ್ತೆಂದರೆ ಅವರ ಅಡ್ಡ ಹೆಸರು ಕುಲಕರ್ಣಿಯ ಬದಲಾಗಿ ತಮ್ಮ ಊರಿನ ಹೆಸರನ್ನು ಇಟ್ಟುಕೊಂಡಿದ್ದರು ನಮ್ಮ ಜನರಲ್ ಗೋಪಾಲ್ ಗುರುನಾಥ್ ಬೇವೂರವರು. ಚಿಕ್ಕಂದಿನಲ್ಲಿ ಅಜ್ಜ ಮಾಧವರಾಯರ ವ್ಯಕ್ತಿತ್ವದಿಂದ ಪ್ರಭಾವಿತರಾದ ಇವರು ತಮ್ಮ ಶಿಕ್ಷಣವನ್ನೆಲ್ಲ ಸೈನಿಕ ಶಿಕ್ಷಣ ಮತ್ತು ಮಿಲಿಟರಿ ಅಕಾಡೆಮಿಯಲ್ಲಿ ಪೂರೈಸಿದ್ದು ವಿದ್ಯಾರ್ಥಿ ಆಗಿದ್ದಾಗಲೇ ಗೌರವ ಖಡ್ಗ, ಚಿನ್ನದ ಪದಕ ಮತ್ತು ವರ್ಷದ ಅತ್ಯುತ್ತಮ ಪ್ರಶಸ್ತಿ ಕೂಡ ಪಡೆದುಕೊಂಡಿದ್ದರು. ಅವರು ತಮ್ಮ 21ನೇ ವಯಸ್ಸಿನಲ್ಲಿ ಅಂದರೆ 1937 ಸೈನ್ಯಕ್ಕೆ ಸೇರುತ್ತಾರೆ. ಅವರು ಮೊದಲು ಬಲೂಚಿ ರೆಜಿಮೆಂಟ್ನಲ್ಲಿ ಕಮಿಷನರ್ ಹುದ್ದೆ ಅಲಂಕರಿಸಿ ತಮ್ಮ ಸೈನಿಕ ಜೀವನ ಯಾತ್ರೆ ಆರಂಭಿಸಿದರು. ಅನೇಕ ಬಡತಿಗಳನ್ನು ಪಡೆದು 1956 ಕರ್ನಲ್ ಆಗಿದ್ದಾಗ ವಿಶ್ವಸಂಸ್ಥೆಯಲ್ಲಿ ಭಾರತದ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿದ್ದರು. ಆಗ ಇವರ ಸೇವೆ ಗುರುತಿಸಿ ಭಾರತ ಸರ್ಕಾರ ಪರಮ ವಿಶಿಷ್ಟ ಸೇವಾ ಪದಕ ನೀಡಿ ಇವರನ್ನು ಗೌರವಿಸಿತು. ಸ್ನೇಹಿತರೆ, ನಿಮಗೆ ಗೊತ್ತಾ, 1971 ಇಂಡೋ ಪಾಕ್ ಯುದ್ಧದಲ್ಲಿ ನಮ್ಮ ಜನರಲ್ ಜಿಜಿ ಬೇವೂರವರು ಪಾಪಿ ಪಾಕಿಸ್ತಾನಕ್ಕೆ ತಲೆನೋವಾಗಿದ್ದ ಧೀರ ಸೇನಾನಿಯಾಗಿದ್ದರು. ಅದು ಕ್ರಿಸ್ತಶಕ 1969 ದಕ್ಷಿಣ ವಲಯದ ಕಮಾಂಡ್ ಇನ್ ಚೀಫ್ ಜನರಲ್ ಆಫೀಸರ್ ಹುದ್ದೆಯನ್ನು ವಹಿಸಿಕೊಂಡಿರುತ್ತಾರೆ. 2 ಬಾಂಗ್ಲಾ ವಿಮೋಚನೆಗಾಗಿ ಭಾರತ ಪಾಕ್ ಕದನ ದಿಢೀರಂತ ಶುರುವಾಗುತ್ತದೆ. ಪಾಪಿ ಪಾಕ್ ಅನ್ನು ಸೋಲಿಸಿ ಮಣ್ಣು ಮುಕ್ಕಿಸುವ ರಣತಂತ್ರ ರೂಪಿಸಿದ ಸೇನೆಯ ಕೋರ್ ಕಮಿಟಿಯಲ್ಲಿ ನಮ್ಮ ಜನರಲ್ ಜಿಜಿ ಬೇವೂರವರು ಕೂಡ ಪ್ರಮುಖರಾಗಿದ್ದರು. ಅಷ್ಟೇ ಅಲ್ಲ ಸ್ನೇಹಿತರೆ, ನಮ್ಮ ಭಾರತೀಯ ಸೇನೆಯ ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮಾಣಿಕ್ ಶಾ ಅವರು ಬಾಂಗ್ಲಾದತ್ತ ಸೇನೆಯನ್ನ ಮುನ್ನುಗ್ಗಿಸಿದ ಸಂದರ್ಭ ಇತ್ತ ಪಾಕಿಸ್ತಾನದ ಗಡಿ ಹೊಂದಿರುವ ಪಶ್ಚಿಮ ಗಡಿಯನ್ನು ಉಳಿದ ಅಲ್ಪ ಸ್ವಲ್ಪ ಪ್ರಮಾಣದ ಸೈನಿಕರನ್ನು ಇಟ್ಟುಕೊಂಡು ಭಾರತವನ್ನು ಕಾಪಾಡುವ ಕೆಲಸ ಸವಾಲಿನದಾಗಿತ್ತು. ಆ ಹೊಣೆ ನಮ್ಮ ದಿಟ್ಟ ಸೈನಿಕ ಜನರಲ್ ಜಿಜಿ ಬೇವೂರ್ ಅವರ ಮೇಲಿತ್ತು. ರಾಜಸ್ಥಾನದ ಬಿಕ್ನೇರ್ನಲ್ಲಿದ್ದ ತಮ್ಮ ದಕ್ಷಿಣ ವಲಯದ ತುಕಡಿಯನ್ನು 4 ವಿಂಗಡಿಸಿ ಭಾರತ ಪಾಕ್ ಮಧ್ಯೆ ಸೈನಿಕ ಗೋಡೆಯನ್ನೇ ನಿರ್ಮಿಸಿಬಿಟ್ಟಿದ್ದರು. ನಮ್ಮ ಶಸ್ತ್ರಸಜ್ಜಿತ ಸೈನಿಕರು ಪಾಕ್ ಸೈನ್ಯದ ಕುತಂತ್ರವನ್ನು ಮತ್ತು ಪಾಕ್ ಸೈನಿಕರನ್ನು ಹೆಡೆಮುರಿ ಕಟ್ಟಿ ಹಿಮ್ಮೆಟ್ಟಿಸಿದ್ದರು. ಇದರಿಂದ ಪಾಕ್ 1971 ಯುದ್ಧದಲ್ಲಿ ಸೋಲುವಂತಾಯಿತು. ಅತ್ತ ಪೂರ್ವ ಪಾಕಿಸ್ತಾನ ಬಾಂಗ್ಲಾ ಆಯಿತು. ಇತ್ತ ಪಶ್ಚಿಮ ಗಡಿ ಕಬಳಿಸುವ ಪಾಕ್ನ ಕುತಂತ್ರ ನಮ್ಮ ಜನರಲ್ ಜಿಜಿ ಬೇವೂರ್ ಅವರಿಂದ ವಿಫಲವಾಗಿ ಪಾಕ್ ಸೋಲೊಪ್ಪಿಕೊಂಡಿತ್ತು. ಈ
ಈ 1971 ಇಂಡೋ ಪಾಕ್ ಯುದ್ಧದಲ್ಲಿ ನಮ್ಮ ವೀರ ಯೋಧ ಜನರಲ್ ಜಿಜಿ ಬೇವೂರ್ ಅವರು ಕೆಚ್ಚೆದೆಯ ಶೌರ್ಯ ಪ್ರದರ್ಶಿಸಿದ್ದಕ್ಕಾಗಿ ಅವರಿಗೆ 1972 ಪದ್ಮಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಸ್ನೇಹಿತರೆ, ಯುದ್ಧ ಮುಗಿಯುತ್ತಿದ್ದಂತೆ ಫೀಲ್ಡ್ ಮಾರ್ಷಲ್ ಮಾನಿಕ್ ಶಾ ಅವರು ಪಶ್ಚಿಮ ಗಡಿಯನ್ನು ರಕ್ಷಿಸಿದ ಮಿತ್ರ ಜನರಲ್ ಜಿಜಿ ಬೇವೂರನ್ನು ಬಿಗಿದಪ್ಪಿಕೊಂಡು ಅಭಿನಂದಿಸಿದ್ದರು. ಈ ಐತಿಹಾಸಿಕ ಭಾವಚಿತ್ರ ಡೆಹ್ರಾಡೂನ್ನ ಮಿಲಿಟರಿ ಅಕಾಡೆಮಿ ಗೋಡೆಯಲ್ಲಿ ಈಗಲೂ ನೋಡಬಹುದು. ಮುಂದೆ ಕ್ರಿಸ್ತ ಶಕ 1973 ಸೇನೆಯ ಮಹಾದಂಡ ನಾಯಕ ಹುದ್ದೆಯಿಂದ ಫೀಲ್ಡ್ ಮಾರ್ಷಲ್ ಮಾನಿಕ್ ಶಾ ಅವರು ನಿವೃತ್ತರಾಗುತ್ತಿದ್ದಂತೆ ಆ ಪದವಿಗೆ ಜನರಲ್ ಜಿಜಿ ಬೇವೂರ್ ನೇಮಕವಾಗಿ 1973 ಜನವರಿ 15 ನಮ್ಮ ಭಾರತೀಯ ಸೇನೆಯ ಮಹಾದಂಡ ನಾಯಕರಾದರು. ನಮ್ಮ ಸೇನೆಯ ಮುಖ್ಯಸ್ಥರಾದ 3ನೇ ಕನ್ನಡಿಗರಾದರು. ಸ್ನೇಹಿತರೆ, ಇದಷ್ಟೇ ಅಲ್ಲದೆ 1974 ಮೇ 18 ರಾಜಸ್ಥಾನದ ಪೋಖ್ರಾನ್ನಲ್ಲಿ ಭಾರತ ಪ್ರಥಮ ಪರಮಾಣು ಪರೀಕ್ಷೆ ನಡೆಸಿ ವಿಶ್ವಕ್ಕೆ ದಿಟ್ಟ ಸಂದೇಶ ರವಾನಿಸಿದ ಸಂದರ್ಭ. ಅಮೆರಿಕ ಗುಪ್ತಚರ ಸಂಸ್ಥೆ ಸಹಿತ ಜಗತ್ತಿನ ಯಾರೊಬ್ಬರಿಗೂ ಸುಳಿಯು ಸಿಗದಂತೆ ಪರೀಕ್ಷೆ ನಡೆಸಲು ಮತ್ತು ಈ ಗೌಪ್ಯತೆ ಕಾಪಾಡಿ ಪರಮಾಣು ಪರೀಕ್ಷೆಗೆ ಸೈನ್ಯದ ನೆರವನ್ನು ನೀಡಿದವರು ಅಂದಿನ ಸೇನಾ ಮುಖ್ಯಸ್ಥರಾಗಿದ್ದ ನಮ್ಮ ಜನರಲ್ ಜಿಜಿ ಬೇವೂರ್ ಅವರು. ಈ ಪರಮಾಣು ಪರೀಕ್ಷೆಯಲ್ಲಿ ಮತ್ತೊಬ್ಬ ಕನ್ನಡಿಗನ ಪಾತ್ರ ಬಹಳ ಪ್ರಮುಖವಾಗಿತ್ತು. ಅವರೇ ನಮ್ಮ ಪರಮಾಣು ತಜ್ಞ ಕನ್ನಡಿಗ ರಾಜಾ ರಾಮಣ್ಣನವರು. ಅವರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ನಮ್ಮ ಜನರಲ್ ಜಿಜಿ ಬೇವೂರ್ ಅವರಿಗೆ ಕನ್ನಡದ ಮೇಲೆ ಹಾಗೂ ತವರೂರಾದ ಬೇವೂರಿನ ಗ್ರಾಮದ ಮೇಲೆ ಎಷ್ಟು ಗೌರವ ಇತ್ತೆಂದರೆ, ಒಂದು ಸಲ ನಮ್ಮ ಜನರಲ್ ಜಿಜಿ ಬೇವೂರ್ ಅವರು ಮಹಾದಂಡ ನಾಯಕರಾಗಿದ್ದಾಗ ಪುಣೆಯ ನಾಗರಿಕರು ಸನ್ಮಾನಿಸಿ ಮಹಾರಾಷ್ಟ್ರದ ಪುತ್ರ ಈ ಭಾರತೀಯ ಸೇನೆಯ ಮುಖ್ಯಸ್ಥ ಎಂದು ಪರಿಚಯಿಸಿದಾಗ ತಕ್ಷಣ ಅವರನ್ನು ತಡೆದು ಅದನ್ನು ಒಪ್ಪದ ನಮ್ಮ ಬೇವೂರಿನ ಸಾಹೇಬರು, ನಾನು ಕರ್ನಾಟಕದ ಕನ್ನಡದ ಪುತ್ರ ಮತ್ತು ಮಹಾರಾಷ್ಟ್ರದ ಅಳಿಯ ಮಾತ್ರ ಎಂದು ಹೇಳುವ ಮೂಲಕ ಕನ್ನಡ ನಾಡಿನ ಮೇಲೆ ಅವರಿಗೆ ಇದ್ದ ಅಭಿಮಾನವನ್ನು ತೋರಿಸಿದ್ದರು. ಸ್ನೇಹಿತರೆ, ಅವರ ಮತ್ತೊಂದು ಸಾಧನೆಯ ಹೇಳುವುದು ಮರೆತಿದ್ದೆ. ಭಾರತದಲ್ಲಿ ಯುವಕರಿಗೆ ಶಿಸ್ತಿನ ಪಾಠ ಕಲಿಸಲು, ಭಾರತೀಯ ಸೈನ್ಯದ ಬಗ್ಗೆ ಅದರ ಶಿಸ್ತಿನ ಬಗ್ಗೆ ತಿಳಿಸಲು, ಮುಖ್ಯವಾಗಿ ಯುವಕರಿಗೆ ದೇಶಭಕ್ತಿ ಮೂಡಿಸಲು ಭಾರತ ದೇಶದಲ್ಲಿರುವ ಪ್ರೌಢಶಾಲೆ ಮತ್ತು ಕಾಲೇಜುಗಳಲ್ಲಿ NCC ಅಂದರೆ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ ಎಂಬ ಸಂಘಟನಾ ಪಡೆಯನ್ನು 1948 ಪ್ರಾರಂಭ ಮಾಡಲು ಮೂಲ ಕಾರಣ ನಮ್ಮ ಜನರಲ್ ಜಿಜಿ ಬೇವೂರ್ ಅವರು. ಹಾಗೆ NCC ಮುಖ್ಯ ಘಟಕದ ಪ್ರಥಮ ಮುಖ್ಯಸ್ಥರು ಸಹ ಆಗಿದ್ದವರು. ಇಷ್ಟೆಲ್ಲ ಸಾಧನೆ ಮಾಡಿದ ಈ ವೀರ ಯೋಧನನ್ನು ನಮ್ಮ ದೇಶದ ಸೇನೆಯ ಮುಖ್ಯಸ್ಥರಾಗಿದ್ದ ಈ ಕನ್ನಡಿಗನನ್ನು ನಮ್ಮ ನಾಡಿನ ಜನತೆ ಮತ್ತು ನಮ್ಮ ಸರ್ಕಾರ ಮರೆತಿರುವುದು ದುರಾದೃಷ್ಟವೇ ಸರಿ. ಅವರ ಹೆಸರಿನಲ್ಲಿ ಅವರ ಸ್ವಂತ ಊರಾದ ಬೇವೂರಿನಲ್ಲಿ ಒಂದು ಸಣ್ಣ ಸ್ಮಾರಕ ಬಿಟ್ಟರೆ, ನಮ್ಮ ಕರ್ನಾಟಕದಾದ್ಯಂತ ನಮ್ಮ ಸೇನೆಯ ಮಹಾದಂಡ ನಾಯಕ, ನಮ್ಮ ಕೆಚ್ಚೆದೆಯ ಕನ್ನಡಿಗ ಜನರಲ್ ಜಿಜಿ ಬೇವೂರವರ ಪುತ್ಥಳಿ ಆಗಲಿ, ಸ್ಮಾರಕವಾಗಲಿ, ರಸ್ತೆಯಾಗಲಿ, ಶಾಲೆಗಳಾಗಲಿ ಯಾವುದೂ ಇಲ್ಲ. ಇವರ ಸಾಧನೆ ಕುರಿತು ಪಠ್ಯ ಪುಸ್ತಕಗಳಲ್ಲಿ ಸೇರಿಸಬೇಕು. ಹಾಗೆ ರಾಜ್ಯದ ರಾಜಧಾನಿ ಮತ್ತು ಜಿಲ್ಲಾ ಕೇಂದ್ರ ಬಾಗಲಕೋಟೆಯಲ್ಲಿ ಅವರ ಪುತ್ಥಳಿ ನಿರ್ಮಾಣವಾಗಬೇಕು. ಹಾಗೆ ಒಂದು ರಸ್ತೆಗೆ ಅವರ ಹೆಸರಿಡಬೇಕೆಂಬುದು ಸ್ಥಳೀಯರ ಆಶಯ ಹಾಗೂ ನಮ್ಮೆಲ್ಲರ ಆಶಯ ಕೂಡ. ಅದರಂತೆ ಸರ್ಕಾರಕ್ಕೆ ಹಾಗೂ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ವಿಡಿಯೋ ಮೂಲಕ ನಮ್ಮ ಅಪರಿಚಿತ ಅನ್ವೇಷಣಾ ತಂಡ ಕಳಕಳಿಯ ವಿನಂತಿಯನ್ನ ಮಾಡುತ್ತದೆ.
ಮುಂದೆ ನಮ್ಮ ಧೀರ ಸೇನಾನಿ ಜನರಲ್ ಜಿಜಿ ಬೇವೂರ್ ಅವರು ತಮ್ಮ 73ನೇ ವಯಸ್ಸಿನಲ್ಲಿ ಅಂದರೆ 1989 ಅಕ್ಟೋಬರ್ 24ರಂದು ಪುಣೆಯಲ್ಲಿ ಸ್ವರ್ಗಸ್ಥರಾದರು. ದೂರದ ಡಾರ್ಜಿಲಿಂಗಿನಲ್ಲಿ ನಮ್ಮ ಜನರಲ್ ಜಿಜಿ ಬೇವೂರ್ ಅವರ ಸ್ಮಾರಕ ಭವನ ನಿರ್ಮಿಸಿರುವುದು ನಮಗೆಲ್ಲ ಸಂತೋಷ ನೀಡುತ್ತದೆ. ಈ ಕೆಚ್ಚೆದೆಯ ಸೈನಿಕ ಜನರಲ್ ಜಿಜಿ ಬೇವೂರ್ ಅವರ ಆದರ್ಶಗಳನ್ನ ನಾವೆಲ್ಲ ಮಾದರಿಯಾಗಿಸಿಕೊಳ್ಳಬೇಕು. ನಮ್ಮ ದೇಶದ ಸೈನಿಕರು ಮತ್ತು ನಮ್ಮ ದೇಶದ ರೈತರನ್ನ ಪ್ರತಿದಿನ ಸ್ಮರಿಸೋಣ ಅಂತ ತಿಳಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತೇನೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸುತ್ತೇನೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಮತ್ತೊಂದು ಸುಂದರವಾದ ಮತ್ತು ಅದ್ಭುತವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್.